ಆಲ್ಮೋಸ್ಟ್ ಸೂಪರ್ ಹಿಟ್ ಆಗಿದ್ದೆ ಒಂದು ಡಿ ಒ ಪಿಯಿಂದ ಅಂತ ಎಲ್ಲರೂ ಅಷ್ಟು ಸೂಪರ್ ಆಗಿ ಸೀನ್ಗಳನ್ನ ಶೂಟ್ ಮಾಡಿದ್ರು. ಇದರಲ್ಲಿ ಏನು ಜನ ನಿರೀಕ್ಷೆ ಮಾಡ್ಬೋದು ಏನು ನಿನ್ನಿಂದ ಕ್ಯಾಮ್ರಾ ಹೋಗ್ತೀವಿ? ಮುಂಗಾರು ಮಳೆ ಪಾರ್ಟ್ ಒನ್ ಥರನೇ ಇದರಲ್ಲೂ ಕೂಡ ಲೊಕೇಶನ್ಸ್ ಆಗಲಿ ಅಥವಾ ವೇ ಆಫ್ ಪಿಕ್ಚರೈಸೇಷನ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಸಿನಿಮಾ ನೋಡಿದವ್ರಿಗೆ ಈ ಸಿನಿಮಾ ನೋಡಿದ್ಮೇಲೆ ಡೆಫಿನೆಟಾಗಿ ಇದರಲ್ಲಿ ಒಂದು ಫ್ರೆಶ್ ಫೀಲ್ ಬರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಅದನ್ನು ವರ್ಕೌಟ್ ಮಾಡಿಬಿಟ್ಟು ನಾವು ಶೂಟ್ ಮಾಡಿದ್ವಿ. ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ರಾಜಸ್ಥಾನ ಆಗಲಿ ಅಥವಾ ಫಾರಿನಲ್ಲಿ ನಾವು ಸ್ಲೊವೇನಿಯಾದಲ್ಲಿ ಶೂಟ್ ಮಾಡಿದ್ವಿ. ಸ್ಲೊವೇನಿಯಾ ಆ್ಯಕ್ಚುಲಾಗೆ ಜನಗಳಿಗೆ ತುಂಬ ಈ ಸಿನಿಮಾ ನೋಡಿ ಹೊರಗೆ ಹೋದವರು ಮುಂಗಾರು ಮಳೆ ಪಾರ್ಟ್ ಒನ್ನಲ್ಲಿ ಎಷ್ಟು ಮಳೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತೋ ಅದೇ ಥರ ಇದರಲ್ಲಿ ಐಸ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾನು. ಇದು ನನಗೆ ಹಳೆ ಟೀಮ್, ಶಶಾಂಕ್ ಆಗಲಿ ಅಥವಾ ಅರ್ಜುನ್ ಜನ್ಯ ಆಗಲಿ, ನನ್ನ ಟೆಕ್ನಿಕಲ್ ಟೀಮ್ ಹಳೆ ಟೀಮು. ಜೊತೆಯಲ್ಲಿ ತುಂಬ ಒಂದು 5 ಸಿನಿಮಾ ಮಾಡಿದ್ವಿ. ಈ ಸಿನಿಮಾನೂ ಕೂಡ ತುಂಬ ಹೋಮ್ವರ್ಕ್ ಮಾಡಿ ವರ್ಕ್ ಮಾಡಿರೋಂಥ ಸಿನಿಮಾ, ಹಂಗಾಗಿ ನನಗೇನು ಕಷ್ಟ ಅನ್ನಿಸ್ತಿಲ್ಲ. ಬಟ್ ಏನಂದರೆ ಮುಂಗಾರು ಮಳೆ ಪಾರ್ಟ್ ಒನ್ ಅನ್ನೋದೊಂದು ದೊಡ್ಡ ಚಾಲೆಂಜ್ ಇತ್ತು ನನ್ನ ಎದುರುಗಡೆ. ಇದರಲ್ಲೂ ಕೂಡ ಜೋಗ್ ಫಾಲ್ಸ್ ಶೂಟ್ ಮಾಡಿದ್ವಿ. ಸೊ ಡೆಫಿನೆಟಾಗಿ ಜೋಗ್ ಫಾಲ್ಸ್ನ ಪಾರ್ಟ್ ಒನ್ನಲ್ಲಿ ಏನು ನೋಡಿದ್ರು ಪಾರ್ಟ್ ಟೂನಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಇದೆ ಸ್ವಲ್ಪ. ಇನ್ನು ಉಳಿದ ಬೇರೆ ಎಕ್ವಿಪ್ಮೆಂಟ್ ಐಟ್ ಅದಕ್ಕಿಂತ ಹೈಯರ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಆ ಜೋಗ್ ಫಾಲ್ಸ್ನ ಬೇರೆ ಥರ ಏನು ತೋರಿಸ್ಬೋದು ಅದನ್ನು ಟ್ರೈ ಮಾಡಿದ್ವಿ. ಇಬ್ರಿಗೂ ಫಸ್ಟ್ ಟೈಮ್ ಕಾಂಬಿನೇಷನ್, ಬಟ್ ನನಗೆ ಇಬ್ಬರು ಒಳಬರು. ನಾನು ಅವರ ಗಣೇಶ್ ಜೊತೆ 5 ಸಿನಿಮಾ ಮಾಡಿದ್ದೀನಿ. ರವಿ ಸಾರು ನಾನು ಅಸಿಸ್ಟೆಂಟ್ ಆಗಿದ್ದಾಗಲೂ ಈಶ್ವರಿಯಿಂದ ಬಂದವನು ನಾನು. ಸೊ ಹಂಗಾಗಿ ನನಗೆ ಇಬ್ಬರು ಹತ್ರನೂ ವರ್ಕ್ ಮಾಡಿದ್ದು ಜೊತೇಲಿ ವರ್ಕ್ ಮಾಡಿ ತುಂಬ ಖುಷಿ ಆಯಿತು.